ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ, ಬೆಳಗಾವಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರ ಇಂದು ಸಂಜೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಜತೆ ಸಭೆ ಕರೆದಿದ್ದೇವೆ, ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡುತ್ತೇವೆ ಎಂದರು. ಕೇಂದ್ರ ಸಚಿವ ಸುರೇಶ್ ಅಂಗಡಿ ದೆಹಲಿಯಲ್ಲಿ ನಿಧನರಾಗಿದ್ದರು. ಅಂಗಡಿಯವರ ಪಾರ್ಥಿವ ಶರೀರ ಬೆಳಗಾವಿಗೆ ತರಬೇಕಿತ್ತು. ಬೆಳಗಾವಿಯಲ್ಲಿ ಅಂತಿಮ ದರ್ಶನಕ್ಕೆ ಕ್ಷೇತ್ರದ ಜನರಿಗೆ ಅವಕಾಶ ಕೊಡಬಹುದಾಗಿತ್ತು. ಎರಡು ತಿಂಗಳ ಹಿಂದೆ ಏನೇನೋ ರಾಜಕಾರಣ ನಡೀತು ಅಂತ ಕುಟುಂಬ ಸದಸ್ಯರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಆಗಲಿಲ್ಲ. ಸುರೇಶ್ ಅಂಗಡಿ ಕೇಂದ್ರದ ಮಂತ್ರಿ ಇದ್ರು, ಬೆಳಗಾವಿಯಲ್ಲಿ ಮಿಲಿಟರಿ ಬೇಸ್ ಇದೆ. ಪಾರ್ಥಿವ ಶರೀರ ಬೆಳಗಾವಿಗೆ ತಂದು ಗೌರವ ಸಲ್ಲಿಸಲು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಆಗಲಿಲ್ಲ ಎಂದು ಡಿಕೆ ಶಿವಕುಮಾರ್ ಆರೋಪಿಸಿದರು. ಯೋಗಿ ಆದಿತ್ಯನಾಥ್ ಸರ್ಕಾರ ಇಡೀ ಪ್ರಪಂಚಕ್ಕೆ ಕಪ್ಪು ಚುಕ್ಕೆ, ಮನುಕುಲಕ್ಕೆ ಅವಮಾನ ಎಂದು ವಾಗ್ದಾಳಿ ಮಾಡಿದ ಅವರು, ಪ್ರವಾಹ ಸಂತ್ರಸ್ತರಿಗೆ ನ್ಯಾಯ ಕೊಡಲು ಸರ್ಕಾರಕ್ಕೆ ಆಗುತ್ತಿಲ್ಲ, ಬೆಳಗಾವಿಯಲ್ಲಿ ಇಷ್ಟು ಜನ ಸಚಿವರು ಎಂಪಿಗಳು ಇದ್ದು ನ್ಯಾಯ ಕೊಡಲು ಆಗಿಲ್ಲ, ಈ ಬಗ್ಗೆ ಬೆಳಗಾವಿ ಜಿಲ್ಲೆಯ ಜನರೇ ನಿರ್ಧರಿಸಬೇಕು, ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಇವತ್ತು ಸಾಯಂಕಾಲ ನಾನು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಚುನಾವಣೆಗೆ ನಿಂತವರು, ಸೋತವರು, ಗೆದ್ದಿರೋರು, ನಮ್ಮ ಎಮ್ ಎಲ್ ಎಗಳು, ಲೀಡರ್ಸ್ ಎಲ್ಲ ಮೀಟಿಂಗ್ ಕರೆದಿದ್ದೀನಿ. ಎಲ್ಲರ ಹತ್ರನೂ ಮಾತಾಡ್ತೀನಿ, ಎಲ್ಲ ಅಭಿಪ್ರಾಯಗಳನ್ನ ಕೇಳ್ತೀನಿ. ಈಗಾಗಲೇ ನಮ್ಮ ರೈಲ್ವೆ ಮಿನಿಸ್ಟರ್ ಸುರೇಶ್ ಅಂಗಡಿಯವ್ರಿಗೆ ಅಲ್ಲಿಂದ ಇಲ್ಲಿಗೆ ತಂದು ಈ ಕ್ಷೇತ್ರದ ಜನತೆ ಬಾಡಿ ದರ್ಶನ ಮಾಡೋಕ್ಕೆ ಅವಕಾಶ ಕೊಡ್ಬೋದಾಗಿತ್ತು. ಅವ್ರು ಯಾಕೆ ಕೊಡಲಿಲ್ವೋ ಏನು ಕೊಡಲಿಲ್ಲ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಏನೇನು ರಾಜಕಾರಣ ನಡೀತು ಅಂತೇಳಿ ಅವ್ರ ಕುಟುಂಬದವರೆಲ್ಲ ಹೇಳಿದ್ದಾರೆ ನಿಮಗೆ. ನಾನು ಹೇಳೋಕ್ಕಿಂತ ಮುಂಚಿತವಾಗಿ ಅವ್ರ ಕುಟುಂಬದವರು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದು ತಿಂಗಳಿಂದ ಎರಡು ತಿಂಗಳಿಂದ ಏನೇನು ನಡೀತು ಅಂತೇಳಿ ಎಲ್ಲ ಮಾಧ್ಯಮಕ್ಕೂ ಎಲ್ಲ ತಮಗೆಲ್ಲ ಹೇಳಿದ್ದಾರೆ. ಸೊ ಹಿಂಗಿರೋಂಥ ಸಂದರ್ಭದಲ್ಲಿ ಹೆಂಗೆ ಬಿ ಜೆ ಪಿಯವರು ಪಾಪ ಆ ನೊಂದಂಥ ಕುಟುಂಬಕ್ಕೆ, ಕ್ಷೇತ್ರದ ಜನತೆಗೆ ಇವ್ರ ಕೈಲಿ ನ್ಯಾಯ ಒದಗಿಸ್ಕೊಡೋಕೆ ಆಗಲಿಲ್ಲ, ಇನ್ನು ಮುಂದಕ್ಕೆ ಹೆಂಗೆ ನ್ಯಾಯ ಒದಗಿಸ್ಕೊಡ್ತಾರೋ ಅಂತ ಕಾದು ನೋಡೋಣ. ಅದನ್ನು ನಾನು ಆರೋಪದ ಬಗ್ಗೆ ಹೇಳೋದಿಲ್ಲ, ಜಸ್ಟ್ ವೆರಿ ಬೇಸಿಕ್ ಸಿಂಪಲ್. ಸುರೇಶ್ ಅಂಗಡಿಯವರ ಒಬ್ಬ ಮಂತ್ರಿ ಇಲ್ಲಿ ಮಿಲಿಟ್ರಿ ಬೇಸ್ ಇದೆ, ಒಂದು ಬಾಡಿನ ಸತ್ತಂಥವ್ರನ್ನ ಒಬ್ಬ ಮಂತ್ರಿ, ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿನ ಕ್ಲೀನಾಗೆ ಪ್ಯಾಕ್ ಮಾಡಿಕೊಂಡು ಇಲ್ಲಿಗೆ ತಂದು ಅವರ ಊರಿನಲ್ಲಿ, ಅವ್ರ ಕ್ಷೇತ್ರದಲ್ಲಿ ಜನರಿಗೆ ಅವಕಾಶ ಕೊಟ್ಟು, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಅವಕಾಶ ಕೊಟ್ಟು ಒಂದು ಗೌರವನ ಸಲ್ಲಿಸೋಕ್ಕೆ ಈ ಸರ್ಕಾರ ಕೈಲಿ ಆಗಲಿಲ್ಲ ಅಂತಂದ ಮೇಲೆ ರಾಜ್ಯ ಸರ್ಕಾರನೂ ಇಟ್ಕೊಂಡು, ಕೇಂದ್ರ ಸರ್ಕಾರ ಇಟ್ಕೊಂಡು, ಆಮೇಲೆ ಅಲ್ಲಿ ಯಾವ ರೀತಿ ಅವ್ರನ್ನ ನಡೆದ್ರು ಅಂತ ನೋಡಿದ್ರಲ್ಲ, ಎಲ್ಲಿ ಡೆಲ್ಲಿಯಲ್ಲಿ ನಿಮ್ಮ ಹತ್ರ ಎಲ್ಲ ವಿಡಿಯೋ ಇದೆಯಲ್ಲ. ಇದಕ್ಕಿನ್ನ ಇನ್ನೇನು ಬೇಕು? ಜನ, ಅವ್ರ ಆತ್ಮ, ಅವ್ರ ಕುಟುಂಬ ತೀರ್ಮಾನ ಮಾಡಿ ನೋಡ್ರಿ. ಯೋಗಿ ಸರ್ಕಾರ ದೇಶಕ್ಕೆ ರೋಗಿ ಅನ್ನತ್ತ ರೋಗ ತಂದುಕೊಟ್ಟಿದೆ. ಇಡೀ ನಮ್ಮ ದೇಶದ ಗೌರವ, ಸ್ವಾಭಿಮಾನ, ಇಡೀ ನಮ್ಮ ಸಮುದಾಯ, ಎಲ್ಲ ವರ್ಗದ ಜನರಿಗೆ, ಇಡೀ ಪ್ರಪಂಚಕ್ಕೆ ಒಂದು ಭಾರತದ ಬಗ್ಗೆ ಒಂದು ಕಪ್ಪು ಚುಕ್ಕಿ, ಒಂದು ಮಾನವೀಯತೆ ದೃಷ್ಟಿ. ಇದೀ ಬರೀ ಒಂದು ಹೆಣ್ಣು, ಒಂದು ದಲಿತ ಹೆಣ್ಣು ಅನ್ನೋ ಪ್ರಶ್ನೆ ಅಲ್ಲ ಇದು, ಮನುಕುಲಕ್ಕೆ ಒಂದು ದೊಡ್ಡ ಅವಮಾನ. ಇಷ್ಟು ಜನ ಅಧಿಕಾರ ಇಟ್ಕೊಂಡು, ಇಷ್ಟು ಜನ ಈ ಜಿಲ್ಲೆಯಲ್ಲಿ ಮಂತ್ರಿ ಇಟ್ಕೊಂಡು, ಇಷ್ಟು ಜನ ಎಂ ಪಿಗಳು ಇಟ್ಕೊಂಡು, ಅವ್ರದೇ ಸರ್ಕಾರ ಇಟ್ಕೊಂಡು ಫೇಲ್ ಆಗಿದೆ, ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂತ ಅಂದಮೇಲೆ ಇನ್ನು ಇದಕ್ಕೆ ಈ ಕ್ಷೇತ್ರದ ಈ ಜಿಲ್ಲೆಯ ಮತದಾರರೇ ಇದಕ್ಕೆ ಉತ್ತರ ಕೊಡಬೇಕು.